ಹಲೋ ಫ್ರೆಂಡ್ಸ್ ಲಾ ಎಕ್ಸೆಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ಹಿಂದೂ ಕನ್ನಡ ವಿಶ್ಲೇಷಣೆಗೆ ಸ್ವಾಗತ ನಮ್ಮ ಇಂದಿನ ಮೊದಲ ಆರ್ಟಿಕಲ್ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅದರ ಇಂಪ್ಲಿಮೆಂಟೇಷನನ್ನು ಕುರಿತದ್ದಾಗಿದೆ ಮೊದಲು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಗ್ಗೆ ತಿಳಿದು ನಂತರ ಈ ಆರ್ಟಿಕಲ್ಸನ್ನು ಗಮನಿಸೋಣ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಪಾಸ್ ಮಾಡಿದ ಆ್ಯಕ್ಟ್ ಆಗಿದ್ದು ಏಪ್ರಿಲ್ ಎರಡು ಸಾವಿರದ ಹತ್ತರಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಲು ಶುರು ಮಾಡಿದರು ಇದರ ಮುಖ್ಯ ಅಂಶಗಳೇನೆಂದರೆ ಬಡ ಹಾಗೂ ಹಿಂದುಳಿದ ಮಕ್ಕಳಿಗೆ ಶಾಲೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನನ್ನು ನೀಡಲಾಗುತ್ತದೆ ಯಾವ ಶಾಲೆಗಳಿಗೆ ಪ್ರೈವೇಟ್ ಏಡೆಡ್ ಹಾಗೂ ಪ್ರೈವೇಟ್ ಅನ್ಐಡೆಡ್ ಸ್ಕೂಲ್ಸ್ ಆದರೆ ಇದು ಮೈನಾರಿಟಿ ಶಾಲೆಗಳಿಗೆ ಅಪ್ಲೈ ಆಗುವುದಲ್ಲ ಈ ಶಾಲೆಗಳಲ್ಲಿ ಮಕ್ಕಳಿಗೆ ಫ್ರೀ ಎಜುಕೇಷನ್ ಹಾಗೂ ಕಂಪಲ್ಸರಿ ಎಜುಕೇಷನ್ ಎಲಿಮೆಂಟರಿ ಲೆವೆಲ್ ತನಕ ಕಂಪಲ್ಸರಿ ಎಜುಕೇಷನ್ ದೊರೆಯುತ್ತಿರುವುದರಿಂದ ಇದನ್ನು ರೈಟ್ ಬೇಸ್ಡ್ ಆಕ್ಟ್ ಎಂದಲೂ ಹೇಳಬಹುದು ಈ ಮಕ್ಕಳ ಫೀಸ್ ಗೌರ್ಮೆಂಟ್ನ ಜವಾಬ್ದಾರಿ ಆದ್ದರಿಂದಲೇ ಈ ಆ್ಯಕ್ಟ್ ಫಂಡಮೆಂಟಲ್ ರೈಟ್ ಅಂದರೆ ನಮ್ಮ ಸಂವಿಧಾನಿಕ ಹಕ್ಕುಗಳಲ್ಲಿ ಟ್ವೆಂಟಿ ಒನ್ ಎ ಅಡಿಯಲ್ಲಿ ಬರುವ ರೈಟ್ ಟು ಅನ್ನು ಪೂರೈಸುವ ನಿಟ್ಟಿನಲ್ಲಿ ಕಾರ್ಯವಹಿಸುತ್ತದೆ ಇದರ ಮತ್ತೊಂದು ಮುಖ್ಯ ಅಂಶವೆಂದರೆ ನೋ ರಿಟೆನ್ಷನ್ ಪಾಲಿಸಿ ಹಾಗೂ ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಮೆಕ್ಯಾನಿಸಮ್ ಇಲ್ಲಿ ಯಾವುದೇ ಕಾರಣಕ್ಕೂ ಆರರಿಂದ ಹದಿನಾಲ್ಕು ವರ್ಷ ಮುಗಿಯುವವರೆಗೂ ಮಕ್ಕಳನ್ನು ಫೇಲ್ ಮಾಡುವುದಾಗಲಿ ಹಿಂದಿನ ಕ್ಲಾಸಲ್ಲಿ ಡಿಟೇನ್ ಮಾಡುವುದಾಗಲಿ ಮಾಡಕೂಡದು ಹಾಗೆಯೇ ಅವರ ಬೆಳವಣಿಗೆಯನ್ನು ಕಂಟಿನ್ಯೂಯಸ್ ಆಗಿ ಇವ್ಯಾಲ್ಯುವೇಟ್ ಅಥವಾ ಮೌಲ್ಯಮಾಪನ ಮಾಡುತ್ತಾ ಹೋಗಬೇಕು ಈಗ ಈ ಮೇಲಿನ ಆರ್ಟಿಕಲ್ಗಳನ್ನು ನೋಡೋಣ ಒಂದನೇ ಆರ್ಟಿಕಲ್ ಸ್ಕೂಲ್ಸ್ ಕಾಂಟ್ ಟೆಲ್ ಆರ್ ಟಿ ಇ ಕೋಟಾ ಸ್ಟೂಡೆಂಟ್ಸ್ ಟು ಡಿಸ್ಕಂಟಿನ್ಯೂ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮಕ್ಕಳನ್ನು ಸರಿಯಾದ ಪ ಸರಿಯಾಗಿ ಪರ್ಫಾರ್ಮ್ ಮಾಡಲಿಲ್ಲ ಆದರೆ ಅವರಿಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಟ್ಟು ಬೇರೆ ಶಾಲೆಗೆ ಕಳಿಸುತ್ತಿದ್ದರು ಎಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಸೊ ಆದ್ದರಿಂದ ಈ ರೀತಿ ಮಾಡಕೂಡದು ಅವರು ಎಂಟು ಎಂಟನೆಯ ತರಗತಿಯನ್ನು ಮುಗಿಸುವವರೆಗೂ ಅದೇ ಶಾಲೆಯಲ್ಲಿ ಕಂಟಿನ್ಯೂ ಮಾಡುವ ಹಕ್ಕು ಅವರಿಗಿದೆ ಎಂದು ಈ ಆರ್ಟಿಕಲ್ ಹೇಳುತ್ತದೆ ಇಲ್ಲಿನ ಸೆಕೆಂಡ್ ಆರ್ಟಿಕಲ್ ಆರ್ ಟಿ ಇ ಅಪ್ಲಿಕೇಶನ್ಸ್ ಡಿಕ್ಲೈನ್ ಬೈ ನೈಂಟಿ ಟು ಪರ್ಸೆಂಟ್ ದಿಸ್ ಇಯರ್ ಇದು ಕರ್ನಾಟಕ ರಾಜ್ಯದ ಹೊಸ ಪಾಲಿಸಿಯ ಅಡಿಯಲ್ಲಿ ಕಂಡುಬಂದ ಬದಲಾವಣೆ ಈ ಆ್ಯಕ್ಟ್ ಬಂದು ಹತ್ತು ವರ್ಷದಲ್ಲಿ ಆರ್ ಟಿ ಇ ಕೋಟಾ ಸ್ಟೂಡೆಂಟ್ಸ್ ಪ್ರೈವೇಟ್ ಏಡೆಡ್ ಮತ್ತು ಅನ್ಎಡೆಡ್ ಸ್ ಶಾಲೆಗಳಿಗೆ ಹೋಗಲು ಹೆಚ್ಚಾಗಿ ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳು ಸಿಗದಿರುವುದು ಕಂಡು ಗೌರ್ಮೆಂಟ್ ಶಾಲೆಗಳನ್ನು ಮುಚ್ಚಬೇಕಾಗಿ ಬಂದ ಸ್ಥಿತಿ ಇದನ್ನು ಕಂಡು ಗೌರ್ಮೆಂಟ್ ಹೊಸ ರೂಲ್ಸನ್ನು ಮಾಡಿತು ಏನೆಂದರೆ ತಮ್ಮ ಮನೆಯ ಸಮೀಪದಲ್ಲಿ ಯಾವುದೇ ಗೌರ್ಮೆಂಟ್ ಶಾಲೆಗಳು ಇಲ್ಲದಿದ್ದರೆ ಮಾತ್ರ ಮಕ್ಕಳು ನಂತರ ಏಡೆಡ್ ಅಥವಾ ಅನ್ಎಡೆಡ್ ಪ್ರೈವೇಟ್ ಶಾಲೆಗಳಿಗೆ ಆರ್ ಟಿ ಇ ಅಡಿಯಲ್ಲಿ ದಾಖಲೆಯಾಗಬಹುದು ಸೊ ಇಂತಹ ಸನ್ನಿವೇಶದಲ್ಲಿ ಆರ್ ಟಿ ಇ ಅಪ್ಲಿಕೇಶನ್ಸ್ ಹೋದ ವರ್ಷ ಟೂ ಪಾಯಿಂಟ್ ತ್ರೀ ಏಯ್ಟ್ ಲಕ್ಷ ಇದ್ದರೆ ಈ ವರ್ಷ ಅದು ಬರೀ ಹದಿನೇಳು ಸಾವಿರದ ಮೂರು ಮುನ್ನೂರ ಹತ್ತು ಅಪ್ಲಿಕೇಶನ್ಸ್ ಬಂದಿದೆ ಇದರಿಂದ ನಮಗೆ ಎರಡು ಅಂಶಗಳು ತಿಳಿದು ಬರುತ್ತದೆ ಈ ಮಕ್ಕಳು ಒಂದು ತಮ್ಮ ಸಮೀಪವಿರುವ ಗೌರ್ಮೆಂಟ್ ಶಾಲೆಗಳಿಗೆ ಹೋಗುತ್ತಿದ್ದಾರೆ ಅಥವಾ ಪ್ರೈವೇಟ್ ಶಾಲೆಗೆ ಹೋಗುತ್ತಿದ್ದಾರೆ ಆದರೆ ಆರ್ ಟಿ ಇ ಕೋಟವನ್ನು ಚೂಸ್ ಮಾಡಿಲ್ಲ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಬರೀ ಆರ್ ಟಿ ಇ ಅಪ್ಲಿಕೇಶನ್ಸ್ ಮಾತ್ರ ಕಡಿಮೆ ಆಗಿಲ್ಲ ಆರ್ ಟಿ ಇ ಅಡಿಯಲ್ಲಿ ನೀಡಿರುವ ಸೀಟ್ಗಳ ಸಂಖ್ಯೆಯೂ ಕಡಿಮೆಯಾಗಿದೆ ಹೋದ ವರ್ಷ ಒಂದು ಒಂದು ಪಾಯಿಂಟ್ ಐದು ಎರಡು ಲಕ್ಷ ಸೀಟ್ಸ್ ಇದ್ದರೆ ಈ ವರ್ಷ ಬರೀ ಹದಿನೇಳು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಸೀಟ್ ಅಂದರೆ ಶೇಕಡ ಎಂಬತ್ತೆಂಟು ಪರ್ಸೆಂಟ್ ಕಡಿಮೆ ಸೀಟ್ಗಳು ಈ ವರ್ಷ ಇದೆ ಸೊ ಇನ್ನು ಮುಂದೆ ನೋಡುವುದಾದರೆ ಪ್ರಿ ಪ್ರೈಮರಿ ಎಜುಕೇಷನ್ ಬಗ್ಗೆ ನೀಡಿದ ಒಂದು ಟಿಪ್ಪಣಿ ಇದೆ ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ ಒಂದನೆಯ ತರಗತಿಯಿಂದ ಮಕ್ಕಳನ್ನು ಅಡ್ಮಿಟ್ ಮಾಡಿಕೊಳ್ಳಲಾಗುತ್ತದೆ ಆದರೆ ಪ್ರಿ ಪ್ರೈಮರಿ ಎಜುಕೇಷನ್ನ ಅಗತ್ಯವಿದ್ದವರು ಕಂಪಲ್ಸರಿ ಮಕ್ಕಳನ್ನು ಪ್ರೈವೇಟ್ ಶಾಲೆಗಳಿಗೆ ದಾಖಲಿಸಬೇಕಾಗಿ ಬಂದ ಸ್ಥಿತಿ ಇದೆ ಸೊ ಇಂತಹ ಮಕ್ಕಳಿಗೆ ಒಂದನೆಯ ತರಗತಿ ಬಂದಾಗ ಆರ್ ಟಿ ಇ ಕೋಟಾ ಅಡಿಯಲ್ಲಿ ಸೀಟ್ ಸಿಗದಿದ್ದರೆ ಅವರು ಹೆಚ್ಚು ಫೀಸ್ ಕೊಡಬೇಕಾಗಬಹುದು ಅಥವಾ ವಾಪಸ್ ಗೌರ್ಮೆಂಟ್ ಶಾಲೆಗಳಿಗೆ ಹೋಗಬೇಕಾದ ಸ್ಥಿತಿ ಬರಬಹುದು ನಮ್ಮ ಮುಂದಿನ ಆರ್ಟಿಕಲ್ ಪ್ರೈಸ್ ಕಂಟ್ರೋಲ್ಸ್ ಹರ್ಟಿಂಗ್ ಡಿ ಐ ಇನ್ ಮೆಡಿಕಲ್ ಡಿವೈಸಸ್ ಎಫ್ ಡಿ ಐ ಎಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಬೇರೆ ದೇಶದಲ್ಲಿರುವ ಜನರು ನಮ್ಮ ದೇಶದ ಇಂಡಸ್ಟ್ರಿಗಳಲ್ಲಿ ಇನ್ವೆಸ್ಟ್ ಮಾಡುವ ಒಂದು ಬಗೆ ಎಫ್ ಡಿ ಐ ಯಾಕೆ ಮುಖ್ಯವೆಂದರೆ ಅದರ ಮೂಲಕ ನಮ್ಮ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಬರುತ್ತದೆ ಅಂದರೆ ದುಡ್ಡು ಹಾಗೆ ಟೆಕ್ನಾಲಜಿ ಕೂಡ ಬರುತ್ತದೆ ಇನ್ನು ಮೆಡಿಕಲ್ ಡಿವೈಸಸ್ ಅಲ್ಲಿ ಎಫ್ ಡಿ ಐ ಯಾಕೆ ಮುಖ್ಯವೆಂದರೆ ಸುಮಾರು ಎಪ್ಪತ್ತು ಪರ್ಸೆಂಟ್ ನಮ್ಮ ಮೆಡಿಕಲ್ ಡಿವೈಸಸ್ ಬೇರೆ ದೇಶದಿಂದ ಇಂಪೋರ್ಟ್ ಮಾಡುತ್ತೇವೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಶಕ್ತಿ ನಮ್ಮಲ್ಲಿ ಇನ್ನೂ ಅಷ್ಟು ಬೆಳ್ ಬಂದಿಲ್ಲ ಆದ ಕಾರಣ ಎಫ್ ಡಿ ಐ ಬಂದರೆ ನಮ್ಮ ದೇಶದಲ್ಲಿ ಹೊಸ ಇಂಡಸ್ಟ್ರಿಗಳು ಹಾಗೂ ಇದ್ದ ಇಂಡಸ್ಟ್ರಿಗಳ ಜೊತೆ ಜಾಯಿಂಟ್ ವೆಂಚರ್ ಮಾಡಿ ಡಿವೈಸಸ್ಗಳನ್ನು ತಯಾರು ಮಾಡಬಹುದು ಈ ಸ್ಥಿತಿಯನ್ನು ಅರಿತ ಗೌರ್ಮೆಂಟ್ ಎರಡು ಸಾವಿರದ ಹದಿನೈದರಲ್ಲಿ ಎಫ್ ಡಿ ಐ ಅನ್ನು ಹಂಡ್ರೆಡ್ ಪರ್ಸೆಂಟ್ ಆಟೋಮ್ಯಾಟಿಕ್ ರೂಟ್ ಅಂದರೆ ಗೌರ್ಮೆಂಟಿಂದ ಯಾವುದೇ ರೀತಿಯ ಅಪ್ರೂವಲ್ ಬೇಡವಾದ ಸ್ಥಿತಿಯಲ್ಲಿ ಎಫ್ ಡಿ ಐ ಪಾಲಿಸಿಯನ್ನು ರೆಡಿ ಮಾಡಿದರು ಟೂ ತೌಸಂಡ್ ಫಿಫ್ಟೀನ್ ಮುಂಚೆ ಎಫ್ ಡಿ ಐ ಪಾಲಿಸಿ ಹೊಸ ವೆಂಚರ್ಸ್ಗಷ್ಟೇ ಈ ರೀತಿಯ ಅಪ್ರೂವಲನ್ನು ನೀಡುತ್ತಿತ್ತು ಹಳೆಯ ವೆಂಚರ್ಸ್ ಜಾಯಿಂಟ್ ವೆಂಚರ್ಸ್ ಆಗಬೇಕಿದ್ದರೆ ಅದಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ನ ಪರ್ಮಿಷನ್ ಬೇಕಾಗಿತ್ತು ಈ ಚಿತ್ರ ಎಫ್ ಡಿ ಐ ಇನ್ವೆಸ್ಟ್ಮೆಂಟ್ ಟ್ರೆಂಡನ್ನು ನಮಗೆ ತೋರಿಸುತ್ತದೆ ಎರಡು ಸಾವಿರದ ಹದಿನೈದರ ನಂತರ ಡಿ ಐ ಇನ್ಪುಟ್ ಹೆಚ್ಚಾಗಿ ನಂತರ ಕ್ಷೀಣಿಸುತ್ತಾ ಹೋಯಿತು ಎಫ್ ಡಿ ಐ ಹಂಡ್ರೆಡ್ ಪರ್ಸೆಂಟ್ ಆಟೋಮೆಟಿಕ್ ರೂಟಲ್ಲಿದ್ದರೂ ಈ ಇನ್ವೆಸ್ಟ್ಮೆಂಟ್ ಯಾಕೆ ಕಡಿಮೆಯಾಗುತ್ತಾ ಹೋಯಿತು ಎಂದು ಯೋಚಿಸಿದಾಗ ಪ್ರೈಸ್ ಕಂಟ್ರೋಲ್ ಇನ್ ಇಂಡಿಯಾ ಒಂದು ಮುಖ್ಯ ಕಾರಣವೆಂದು ನಮಗೆ ಅನಿಸಿತು ಭಾರತ ದೇಶದಲ್ಲಿ ಪ್ರತಿಯೊಂದು ಮೆಡಿಕಲ್ ಡಿವೈಸ್ಗಳಿಗೂ ಒಂದು ಹೈಯೆಸ್ಟ್ ರೇಂಜ್ ಎಂದು ಸೆಟ್ ಮಾಡುತ್ತಾರೆ ಈ ರೇಂಜನ್ನು ದಾಟಿ ಅದರ ಕಾಸ್ಟ್ ಇರು ಇರಲು ಸಾಧ್ಯವಿಲ್ಲ ಗವರ್ಮೆಂಟ್ ಈ ರೀತಿಯ ಪ್ರೈಸ್ ಕಂಟ್ರೋಲ್ ಮಾಡುವುದು ಎರಡು ಮುಖ್ಯ ಉದ್ದೇಶಕ್ಕಾಗಿ ಅದು ಬಡವರಿಗೆ ಆಕ್ಸಸೆಬಲ್ ಹಾಗೂ ಅಫೋರ್ಡೆಬಲ್ ಆಗಿರಬೇಕು ಹಾಗಿದ್ದಾಗ ಮಾತ್ರ ಭಾರತದ ತುಂಬ ಜನರು ಈ ಎಫ್ ಡಿ ಐ ಪಾಲಿಸಿಯ ಲಾಭವನ್ನು ಪಡೆಯಬಹುದು ಇದಾಗದಿದ್ದರೆ ಅವರಿಗೆ ಈ ಡಿವೈಸಸ್ಗಳು ಇದ್ದು ವೇಸ್ಟ್ ಅನ್ನುವ ರೀತಿಯಲ್ಲಿರುತ್ತದೆ ಪ್ರೈಸ್ ಕಂಟ್ರೋಲ್ ಮಾಡುವುದರಿಂದ ಕಾರ್ಪೊರೇಟ್ಗಳಿಗೆ ಆಗುವ ತೊಂದರೆ ಏನೆಂದರೆ ಅದು ಅವರ ಪ್ರಾಫಿಟನ್ನು ಕಡಿಮೆ ಮಾಡುತ್ತದೆ ಆ ಪ್ರಾಫಿಟನ್ನು ಕಡಿಮೆ ಮಾಡಿಕೊಳ್ಳಲು ಅವರು ಕ್ವಾಲಿಟಿಯಲ್ಲೂ ಚೇಂಜ್ ಮಾಡಬಹುದು ಪ್ರಾಫಿಟ್ ಕಡಿಮೆ ಇದೆ ಎಂದು ತಿಳಿದ ಕ್ಷಣ ಅವರು ಇನ್ವೆಸ್ಟ್ಮೆಂಟ್ ಮಾಡುವುದು ಕಡಿಮೆ ಮಾಡುತ್ತಾರೆ ಸೊ ಆದ್ದರಿಂದ ಇದು ನಮ್ಮ ಇನ್ವೆಸ್ಟ್ಮೆಂಟ್ ಬೀಳುತ್ತಿರುವ ಒಂದು ಮುಖ್ಯ ಕಾರಣವೆಂದು ಹೇಳಬಹುದು ಇರಾನ್ಗೆ ಸಂಬಂಧಪಟ್ಟಂತೆ ಯು ಎಸ್ನ ಸ್ಯಾಂಕ್ಷನ್ಸನ್ನು ಕುರಿತು ನಿನ್ನೆ ಮಾತನಾಡಿದ್ದೀವಿ ಒಂದು ವೇಳೆ ಭಾರತದ ಆಯಿಲ್ ಇಂಪೋರ್ಟರ್ಸ್ ಯು ಎಸ್ ಸ್ಯಾಂಕ್ಷನ್ಸನ್ನು ಮೀರಿ ಇರಾನ್ನ ಆಯಿಲನ್ನು ಇಂಪೋರ್ಟ್ ಮಾಡುತ್ತಿದ್ದರೆ ಅವರ ಮೇಲೆ ಕಟುವಾದ ಸೆಕೆಂಡರಿ ಸ್ಯಾಂಕ್ಷನ್ಸನ್ನು ಹೇರುವುದಾಗಿ ಯು ಎಸ್ ಹೇಳಿದೆ ಅವರ ಡಾಲರ್ ಟ್ರಾನ್ಸಾಕ್ಷನ್ ಮೇಲೆ ಫ್ರೀಸ್ ಹಾಕುವುದಾಗಿ ಹಾಗೆ ಅವರ ಯುನೈಟೆಡ್ ಸ್ಟೇಟ್ಸಲ್ಲಿರುವ ಅಸೆಟ್ಗಳನ್ನು ಫ್ರೀಸ್ ಮಾಡುತ್ತಾರೆ ಅಷ್ಟಲ್ಲದೆ ಅವರನ್ನು ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಅಂದರೆ ಬ್ಯಾಂಕ್ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಇದು ಅದರಿಂದಲೂ ಹೊರಗೆ ಹಾಕುವುದಾಗಿ ಯುನೈಟೆಡ್ ಸ್ಟೇಟ್ಸ್ ಹೆದರಿಸಿದೆ ಈ ರೀತಿಯ ಸ್ಯಾಂಕ್ಷನ್ಸ್ ಇಂದ ಇರಾನ್ನಿಂದ ಇಂಪೋರ್ಟ್ ಮಾಡುವ ಕ್ರೂಡ್ ಆಯಿಲ್ ತು ಅನ್ವಯಬಲ್ ಅಂದರೆ ತುಂಬ ಕಾಸ್ಟ್ಲಿಯಾಗಿ ಅದರ ಕಾರಣದಿಂದ ಇಲ್ಲಿ ಇಂಡಿಯನ್ ಮರ್ಚೆಂಟ್ಸ್ ಇರಾನ್ನಿಂದ ಆಯಿಲ್ ಇಂಪೋರ್ಟ್ ಮಾಡುವುದಿಲ್ಲ ಎಂದು ಡಿಸೈಡ್ ಮಾಡಿದ್ದಾವೆ ಈ ರೀತಿ ಸ್ಯಾಂಕ್ಷನ್ಸ್ಗೆ ಒಪ್ಪಿಕೊಂಡು ಇರಾನ್ನಿಂದ ಆಯಿಲ್ ಕಟ್ ಮಾಡುವುದರ ಕಾಸ್ಟ್ ಏನೆಂದು ಯೋಚಿಸಿ ನೋಡಬೇಕಾದರೆ ಭಾರತದ ಇರಾನ್ ಜೊತೆಗಿನ ಸಂಬಂಧ ಹಾಳಾಗುತ್ತದೆ ಅಷ್ಟಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಇದು ಯೂನಿಲ್ಯಾಟ್ರಲ್ ಸ್ಯಾಂಕ್ಷನ್ಸನ್ನು ಹಾಕಿರುವುದು ಅದು ಯಾವುದೇ ಯುನೈಟೆಡ್ ನೇಷನ್ಸಿಂದ ಬಂದ ಸ್ಯಾಂಕ್ಷನ್ಸ್ ಅಲ್ಲ ಈ ಈ ರೀತಿಯ ಸ್ಯಾಂಕ್ಷನ್ ಸೇರಲು ಇರಾನ್ ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿರಲಿಲ್ಲ ಸೊ ಇದು ನಮ್ಮ ಇಂಟರ್ನ್ಯಾಷನಲ್ ಸ್ಟ್ಯಾಂಡಿಂಗನ್ನು ಹಾಳು ಮಾಡುತ್ತದೆ ಅಷ್ಟಲ್ಲದೆ ಈಗಾಗಲೇ ಕ್ರೂಡ್ ಆಯಿಲ್ ಪ್ರೈಸ್ ಸೆವೆಂಟಿ ಡಾಲರ್ ಪರ್ ಬ್ಯಾರಲ್ ಆಗಿದ್ದು ಮುಂದೆ ಇನ್ನೂ ಹೆಚ್ಚು ಹೆಚ್ಚುತ್ತಾ ಹೋಗುತ್ತದೆ ಅಲ್ಲದೆ ಇರಾನ್ ಹೇಳಿರುವ ಪ್ರಕಾರ ಸ್ಟೇಟ್ ಆಫ್ ಅನ್ನು ಅದು ಮುಚ್ಚಿದರೆ ಕ್ರೂಡ್ ಆಯಿಲ್ ಅಷ್ಟೇ ಅಲ್ಲ ಬೇರೆ ಗೂಡ್ಸ್ ಕೂಡ ನಮಗೆ ಕಾಸ್ಟ್ಲಿ ಆಗುತ್ತದೆ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಹೆಚ್ಚಾಗುತ್ತಾ ಹೋಗುತ್ತದೆ ಸೊ ನಮ್ಮ ಸ್ಥಿತಿ ಇರುವುದೀಗ ಅತ್ತದರಿ ಇತ್ತ ಪುಲಿ ಎಂಬ ರೀತಿಯಲ್ಲಿ ಇಂತಹ ಸಿಚುವೇಷನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಂದು ಲೇಖಕರು ಒಂದು ಟಿಪ್ಪಣಿಯನ್ನು ನೀಡಿದ್ದಾರೆ ಅವರ ಪ್ರಕಾರ ಯುವ ಇದು ಯು ಎಸ್ನ ಆರ್ಬಿಟ್ರರಿ ಮೂವ್ ಇರಾನ್ದು ಏನೂ ತಪ್ಪಲ್ಲ ಆದ ಕಾರಣ ಯು ಎಸ್ನ ಇಂತಹ ಆರ್ಬಿಟ್ರರಿ ಆ್ಯಕ್ಷನ್ನಿಂದ ಯಾವ ಯಾವ ದೇಶಗಳು ಇಂಪ್ಯಾಕ್ಟ್ ಆಗಿದೆಯೋ ಅಂದರೆ ಭಾರತ ಚೈನಾ ಇ ಯು ಮತ್ತು ಉಳಿದ ಎಲ್ಲ ದೇಶಗಳು ಕೂಡಿ ಯಾವುದಾದರೂ ಒಂದು ಆಲ್ಟರ್ನೇಟಿವ್ ಫೈನಾನ್ಷಿಯಲ್ ಆರ್ಕಿಟೆಕ್ಚರ್ ಅದನ್ನು ಕಂಡುಹಿಡಿಯಬೇಕು ಅದನ್ನು ಕಂಡುಹಿಡಿದರೆ ಯು ಎಸ್ ಡಾಲರ್ ಹಾಗೂ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಸಿಸ್ಟಮಿಂದ ಹೊರಗೆ ಬಂದು ತಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೂ ತಮ್ಮ ಟ್ರೇಡ್ ರಿಲೇಷನ್ಸನ್ನು ಯು ಎಸ್ ಹಿಡಿತದಿಂದ ಹೊರಗೆ ಬಂದು ಸ್ವಚ್ಛಂದವಾಗಿ ಮಾಡಬಹುದು ನಮ್ಮ ಮುಂದಿನ ಆರ್ಟಿಕಲ್ ಆಸ್ಟ್ರೇಲಿಯಾ ಹಾಗೂ ಭಾರತ ದೇಶದ ಸೆಕ್ಯೂರಿಟಿ ರಿಲೇಷನ್ಶಿಪ್ ಅನ್ನು ಕುರಿತದ್ದಾಗಿದೆ ಏಪ್ರಿಲ್ ಎರಡರಿಂದ ಏಪ್ರಿಲ್ ಹದಿನಾರು ಆಸ್ ಎಂಡೆಕ್ಸ್ ಎಂಬ ಬೈಲ್ಯಾಟ್ರಲ್ ಜಾಯಿಂಟ್ ನೇವಲ್ ಎಕ್ಸಸೈಸ್ ಬೇ ಆಫ್ ಬೆಂಗಾಲಲ್ಲಿ ನಡೆದಿದೆ ಇದರಲ್ಲಿ ಆಸ್ಟ್ರೇಲಿಯಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಎಚ್ ಎಮ್ ಎ ಎಸ್ ಕ್ಯಾನ್ಬರಾ ಹಾಗೂ ಆಸ್ಟ್ರೇಲಿಯಾದ ಸಬ್ಮರೀನ್ಸ್ ಎಚ್ ಎಂ ಎಸ್ ಕಾಲನ್ಸ್ ಪಾರ್ಟಿಸಿಪೇಟ್ ಮಾಡಿತ್ತು ಸಾವಿರದ ಇನ್ನೂರು ಜನ ಸೇಲರ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರು ಇದು ಆಸ್ಟ್ರೇಲಿಯಾ ಭಾರತ ದೇಶದ ಜೊತೆ ಮಾಡಿದ ಅತ್ಯಂತ ದೊಡ್ಡ ಹಾಗೂ ಕಾಂಪ್ಲೆಕ್ಸ್ ಎಕ್ಸಸೈಸ್ ಎಂದು ಹೇಳಬಹುದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಂದ ಆಸ್ ಇಂಡೆಕ್ಸನ್ನು ನೆನಪಿಟ್ಟುಕೊಳ್ಳಿ ಹಾಗೆಯೇ ಭಾರತ ಯಾವ ಯಾವ ದೇಶಗಳ ಜೊತೆ ಯಾವ ರೀತಿ ನೇವಲ್ ಎಕ್ಸಸೈಸಸ್ ಆರ್ಮ್ ಫೋರ್ಸಸ್ ಎಕ್ಸಸೈಸಸ್ ಏರ್ಕ್ರಾ ಏರ್ಫೋರ್ಸ್ ಎಕ್ಸಸೈಸಸ್ ಮಾಡುತ್ತದೆ ಎಂದು ತಿಳಿದುಕೊಳ್ಳಿ ಮುಂದೆ ಭಾರತ ಹಾಗೂ ಆಸ್ಟ್ರೇಲಿಯಾದ ಮಧ್ಯ ಯಾವ ರೀತಿ ಸೆಕ್ಯೂರಿಟಿಯಲ್ಲಿ ಕೋಆಪರೇಷನ್ ನಡೆಯಬಹುದು ಯಾವ ಏರಿಯಾಸ್ನಲ್ಲಿ ಕೋಆಪರೇಷನ್ ಮಾಡಬಹುದು ಎಂದು ತಿಳಿದುಕೊಳ್ಳೋಣ ಫಸ್ಟ್ ಇಂಟರ್ನ್ಯಾಷನಲ್ ಲಾ ಫಾರ್ ಎಕ್ಸಾಂಪಲ್ ಯು ಎನ್ ಕ್ಲಾಸ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸೀ ಅದು ಇಂಟರ್ನ್ಯಾಷನಲ್ ಸೀಸ್ ಅನ್ನು ಕುರಿತು ಮಾಡಿದ ಒಂದು ಅಗ್ರಿಮೆಂಟ್ ಈ ಅಗ್ರಿಮೆಂಟ್ ಪ್ರಕಾರ ಎಲ್ಲ ದೇಶಗಳಿಗೂ ಇಂಟರ್ನ್ಯಾಷನಲ್ ಸೀಸ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ನ್ಯಾವಿಗೇಷನ್ ಮತ್ತು ಟ್ರೇಡ್ ಮಾಡಲು ಪೂರ್ಣ ಅನುಮತಿ ಇರುತ್ತದೆ ಇಂಥ ಒಂದು ಇಂಟರ್ನ್ಯಾಷನಲ್ ಲಾಗೆ ಪ್ರೊಟೆಕ್ಷನ್ ಬೇಕು ಹಾಗೆಯೇ ಇಂಡೋ ಪೆಸಿಫಿಕ್ ಏರಿಯಾನು ಓಪನ್ ಹಾಗೂ ಇನ್ಕ್ಲೂಸಿವ್ ಇಡಲು ಕೂಡ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಕೋಆಪರೇಟ್ ಮಾಡುತ್ತಾ ಇದೆ ಅಷ್ಟಲ್ಲದೆ ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ಸ್ ಟೆರರಿಸಮ್ ಜನರನ್ನು ಸ್ಮಗಲ್ ಮಾಡುವುದು ಇಲ್ಲಿಗಲ್ ಫಿಶಿಂಗನ್ನು ತಡೆಯುವುದು ಹಾಗೆಯೇ ಮುಂದೆ ಕ್ಲೈಮೇಟ್ ಚೇಂಜ್ ಹಾಗೂ ಎನ್ವೈರ್ಮೆಂಟಲ್ ಚಾಲೆಂಜಸ್ಗಳನ್ನು ಫೇಸ್ ಮಾಡಲು ಪಾರ್ಟ್ನರ್ಶಿಪ್ ತುಂಬ ಅನುಕೂಲಕರ ಅಷ್ಟಲ್ಲದೆ ಪೆಸಿಫಿಕ್ ದೇಶಗಳಿಗೆ ಅವು ಫೇಸ್ ಮಾಡುತ್ತಿರುವ ಪ್ರಾಬ್ಲಮ್ಗಳಿಗೆ ಭಾರತ ಮತ್ತು ಆಸ್ಟ್ರೇಲಿಯಾ ಜೊತೆಯಾಗಿ ಹೆಲ್ಪ್ ಮಾಡ್ತಾ ಇದೆ ಈ ರೀತಿ ಭಾರತ ಹಾಗೂ ಆಸ್ಟ್ರೇಲಿಯಾದ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಎರಡು ದೇಶಗಳ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್ಗೆ ಎನ್ವಾಯೆಂಟ್ ಚಾಲೆಂಜಸ್ ಲೀಗಲ್ ಚಾಲೆಂಜಸ್ ಹಾಗೂ ಸೆಕ್ಯೂರಿಟಿ ಚಾಲೆಂಜಸ್ಸನ್ನು ಫೇಸ್ ಮಾಡಲು ಹೆಲ್ಪ್ ಆಗುತ್ತಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ವಿರುದ್ಧ ಸೆಕ್ಷಲ್ ಹರಾಸ್ಮೆಂಟ್ ಅಲಿಗೇಷನ್ಸ್ ಇರುವುದು ಮೊನ್ನೆ ನೋಡಿದ್ದೀವಿ ಈಗ ಆ ಕೇಸ್ ಮುಂದೆ ಏನಾಗುತ್ತಿದೆ ಎಂದು ತಿಳಿಯೋಣ ಜಸ್ಟಿಸ್ ಎಸ್ ಎ ಬೋಬ್ಡೆ ಜಸ್ಟಿಸ್ ಎನ್ ವಿ ರಾಮಣ್ಣ ಹಾಗೂ ಜಸ್ಟಿಸ್ ಇಂದಿರಾ ಬ್ಯಾನರ್ಜಿ ಈ ಮೂರು ಜನರು ಸೇರಿದ ಒಂದು ಕಮಿಟಿಯನ್ನು ರಚಿಸಲಾಗಿದೆ ಈ ಕಮಿಟಿ ಸೆಕ್ಷುವಲ್ ಹರಾಸ್ಮೆಂಟ್ ಅಲಿಗೇಷನ್ಸ್ ಅನ್ನು ನೋಡಿಕೊಳ್ಳುತ್ತದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನು ಬಿಟ್ಟರೆ ಜಸ್ಟಿಸ್ ಎಸ್ ಎ ಬೋಬ್ಡೆ ಹಾಗೂ ಜಸ್ಟಿಸ್ ಎನ್ ವಿ ರಾಮಣ್ಣ ಸುಪ್ರೀಂ ಕೋರ್ಟ್ನ ಸೀನಿಯರ್ ಮೋಸ್ಟ್ ಜಡ್ಜಸ್ ಆಗಿದ್ದಾರೆ ಅವರು ಈ ಕಮಿಟಿಯಲ್ಲಿರುವುದು ಸಮಾಧಾನಕರವಾಗಿದೆ ಇದು ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಆಫ್ ವ್ಯೂ ಆದರೆ ಅದರ ಜುಡಿಷಿಯಲ್ ಸೈಡ್ ಅಂದರೆ ಮೊನ್ನೆ ತಗೊಂಡ ಸ್ವೋಮೋಟ ಕೇಸನ್ನು ಕನ್ಕ್ಲೂಡ್ ಮಾಡಲು ಸ್ಪೆಷಲ್ ಬೆಂಚನ್ನು ಸೆಟಪ್ ಮಾಡಿದ್ದಾರೆ ಅದರಲ್ಲಿ ಜಸ್ಟಿಸ್ ಅರುಣ್ ಮಿಶ್ರಾ ರೋಹಿಂಟನ್ ನಾರಿಮನ್ ಹಾಗೂ ದೀಪಕ್ ಗುಪ್ತಾ ಅವರು ಇರುವರು ಈ ಕೇಸ್ ಈಗ ಒಂದು ಹೊಸ ತಿರುವನ್ನು ಪಡೆದಿದೆ ಲಾಯರ್ ಉತ್ಸವ್ ಭೇಸ್ ಅವರು ಚೀಫ್ ಜಸ್ಟಿಸ್ ಅವರ ವಿರುದ್ಧ ಫಾಲ್ಸ್ ಅಲಿಗೇಷನ್ಸ್ ಹಾಕಲು ಒಂದೂವರೆ ಕೋಟಿ ಅವರಿಗೆ ಯಾರೋ ಅಜಯ್ ಎಂಬ ಮನುಷ್ಯ ಆಫರ್ ಮಾಡಿದ್ದರು ಎಂದು ಹೇಳಿದ್ದಾರೆ ಅಷ್ಟಲ್ಲದೆ ಚೀಫ್ ಜಸ್ಟಿಸ್ ಅವರನ್ನು ಕೆಳಗಿಳಿಸಲು ಒಂದು ದೊಡ್ಡ ಕಾನ್ಸ್ಪಿರಸಿ ನಡೆಯುತ್ತಾ ಇದೆ ಎಂದು ಹೇಳುತ್ತಾರೆ ಈ ಕೇಸ್ ಮುಂದೆ ಏನಾಗುತ್ತದೆ ಎಂದು ಕಾಯ್ದು ಕುಳಿತು ನೋಡಬೇಕು ಎರಡು ಸಾವಿರದ ಎರಡು ಗುಜರಾತ್ ಕಮ್ಯುನಲ್ ರೈಟ್ಸ್ನ ವಿಕ್ಟಿಮ್ ಬಿಲ್ಕಿಸ್ ಯಾಕೂಬ್ ರಸೂಲ್ ಅವರಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ನೀಡಿದೆ ಗುಜರಾತ್ ಗೌರ್ಮೆಂಟ್ ಅವರಿಗೆ ಐವತ್ತು ಲಕ್ಷ ಹಣ ಹಾಗೆ ಗೌರ್ಮೆಂಟ್ ಜಾಬ್ ಹಾಗೂ ಗೌರ್ಮೆಂಟ್ ಹೌಸಿಂಗ್ ಇವೆಲ್ಲವೂ ನೀಡಬೇಕು ಎಂದು ಆಜ್ಞೆಯಾಗಿದೆ ಆ ರೈಟ್ಸಲ್ಲಿ ಬಿಲ್ಕಿಸ್ ಬಾನು ತಮ್ಮ ಇಡೀ ಪರಿವಾರವನ್ನು ಕಳೆದುಕೊಂಡರು ಅವರನ್ನು ಗ್ಯಾಂಗ್ ರೇಪ್ ಮಾಡಲಾಗಿ ಅವರು ಅನುಭವಿಸಿದ ಕಷ್ಟ ಹೇಳಲು ಸಾಧ್ಯ ಇಂತಹ ಸ್ಥಿತಿಯಲ್ಲಿ ಅವರನ್ನು ಇಮೋಷ್ನಲಿ ಹೀಲ್ ಮಾಡುವುದಂತೂ ನಮ್ಮ ಕೈಯಲ್ಲಿಲ್ಲ ಆದರೆ ಅವರಿಗೆ ಯಾವ ಕಂಪೆನ್ಸೇಷನ್ ಬೇಕೋ ಆ ಕಂಪೆನ್ಸೇಷನ್ ನೀಡಲು ಸುಪ್ರೀಂ ಕೋರ್ಟ್ ಆಜ್ಞೆ ಮಾಡಿದೆ ಸುಪ್ರೀಂ ಕೋರ್ಟ್ನ ಈ ರೀತಿಯ ವರ್ಡಿಕ್ಟನ್ನು ನೋಡಿದಾಗ ಭಾರತದ ಜಸ್ಟಿಸ್ ಸಿಸ್ಟಮ್ ಮೇಲೆ ನಮ್ಮ ನಂಬಿಕೆ ಹೆಚ್ಚಾಗುತ್ತದೆ